ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಟ್ರೀಟ್ಮೆಂಟ್ ಫಾರ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅದರ್ ದ್ಯಾನ್ ಸರ್ಜರಿ. ಅಂದರೆ ಯೂಶ್ವಲ್ ಆಗಿ ಏನು ಮಾಡ್ತಾರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತಂದವಾಗ ಅದೇನಾದರೂ ತುಂಬ ಕ್ರಿಟಿಕಲ್ ಕೇಸ್ ಇತ್ತು ಅಂತಂತಂದರೆ ಏನು ಮಾಡ್ತಾರೆ, ಅದನ್ನು ಸರ್ಜಿಕಲಿ ಅಂತಂದರೆ ಲ್ಯಾಪ್ರೋಸ್ಕೋಪಿ ಮಾಡಿ ಅದನ್ನು ರಿಮೂವ್ ಮಾಡ್ತಾರೆ, ಬೇಬಿನ ರಿಮೂವ್ ಮಾಡ್ತಾರೆ. ಸಮ್ಟೈಮ್ಸ್ ಅದು ಬ್ಲಾಸ್ಟ್ ಆಗೋ ಅಂತಹ ಸಿಚುವೇಶನ್ ಏನಾದರೂ ಇತ್ತು ಅಂತಂತಂದರೆ ಟ್ಯೂಬ್ನ ರಿಮೂವ್ ಮಾಡ್ತಾರೆ. ಅದರ್ವೈಸ್ ಟ್ಯೂಬ್ ಪರ್ಟಿಕ್ಯುಲರ್ ಪೋರ್ಷನ್, ಯಾವ ಪೋರ್ಷನಲ್ಲಿ ಮಗು ಸ್ಟಿಕ್ ಆಗಿರುತ್ತೆ ಅದನ್ನು ಕಟ್ ಮಾಡಿ ಹೊಲಿತಾರೆ. ಕೆಲವೊಂದಿಷ್ಟು ಸತಿ ಹೊಲಿಗೆ ಹಾಕ್ತಾರೆ. ಆಯಿತಾ? ಸೊ ಇಷ್ಟೆಲ್ಲ ಮಾಡ್ತಾರೆ ಲ್ಯಾಪ್ರೋಸ್ಕೋಪಿಯಿಂದ. ಬಟ್ ಅದರ್ ದನ್ ದ್ಯಾಟ್ ಸರ್ಜರಿ ಅಲ್ಲದೆ ಬೇರೆ ಏನು ಮಾಡೋದ್ರ ಮೂಲಕ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ನಾವು ಎಬಾರ್ಟ್ ಮಾಡಬಹುದು, ನಮ್ಮ ಟ್ಯೂಬ್ಸ್ನ ಸೇವ್ ಮಾಡಬಹುದು. ಯಾರಿಗೆಲ್ಲ ಲ್ಯಾಪ್ರೋಸ್ಕೋಪಿ ಸರ್ಜರಿಗೆ ಹೋಗೋಕ್ಕೆ ಇಷ್ಟ ಇರೋದಿಲ್ಲ ಅದಕ್ಕಿಂತ ಮುಂಚೆ ಏನು ಮಾಡಬಹುದು. ಆಯಿತಾ? ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಲ್ಯಾಪ್ರೋಸ್ಕೋಪಿ ಮಾಡಿ ಯಾವಾಗ ಮಗುನ ಎಬಾರ್ಟ್ ಮಾಡ್ತಾರಲ್ಲ ಆವಾಗ ಮೋಸ್ಟ್ ಆಫ್ ದಿ ಟೈಮ್ ಟ್ಯೂಬ್ಸ್ನ ರಿಮೂವ್ ಮಾಡುವಂಥ ಚಾನ್ಸಸ್ಸೇ ಜಾಸ್ತಿ ಇರುತ್ತೆ. ಆಯಿತಾ? ಸೊ ಅದಕ್ಕಿಂತ ಮುಂಚೆ ಯಾವುದು ಟ್ರೀಟ್ಮೆಂಟ್ ಇಲ್ವಾ, ನಮ್ಮ ಟ್ಯೂಬ್ಸ್ನ ನಾವು ಹೇಗೆ ಸೇವ್ ಮಾಡ್ಕೋಬಹುದು, ಅದಕ್ಕಿಂತ ಮುಂಚೆ ಏನು ಮಾಡೋದ್ರಿಂದ ಬೇಬಿನ ತೆಗೆಸಿ ಟ್ಯೂಬ್ಸ್ನ ಉಳಿಸ್ಕೋಬಹುದು ಅಂತಂತ ಹೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ನಮ್ಮ ಒಬ್ಬರು ಕಾಮೆಂಟ್ ಹಾಕಿದ್ದು ಮೆಥೋಟ್ರೆಕ್ಸೇಟ್ ಬಗ್ಗೆ ಹೇಳಿ ಅಂತಂದು ಹೇಳಿ, ಇದು ಒಂದು ಮೆಡಿಸಿನ್. ಆಯಿತಾ? ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ, ಬನ್ನಿ. ಸೊ ಮೆಥೋಟ್ರೆಕ್ಸೇಟ್ ಏನು? ಇದು ಒಂದು ಮೆಡಿಸಿನ್ನು. ಕ್ಯಾನ್ಸರ್ನ ಕೀಮೋಥೆರಪಿನಲ್ಲಿ ಈ ಮೆಡಿಸಿನನ್ನು ಯೂಸ್ ಮಾಡ್ತಾರೆ. ಆಯಿತಾ? ಸೊ ಕ್ಯಾನ್ಸರ್ ಅಂದರೆ ಏನು ಹೇಳಿ, ಅನ್ವಾಂಟೆಡ್ ಡೇಂಜರಸ್ ಸೆಲ್ ಗ್ರೋತ್ ಹೇಗಾಗ್ತಾ ಇರುತ್ತೆ, ರ್ಯಾಪಿಡಾಗಿ ಆಗ್ತಾ ಇರುತ್ತೆ, ತುಂಬ ಫಾಸ್ಟಾಗಿ ಆಗ್ತಾ ಇರುತ್ತೆ. ಆಯಿತಾ? ಅದನ್ನು ಬೇಡವಾಗಿರೋದು ಮೇನ್. ನಮ್ಮ ದೇಹದಲ್ಲಿ ಸೆಲ್ ಗ್ರೋತ್ ಆಗ್ತಾನೆ ಇರುತ್ತೆ, ಆದರೆ ನಮಗೆ ಬೇಕಿಲ್ಲದೆ ಇರೋವಂತಹ ಸೆಲ್ಸು ಏನು ಗ್ರೋತ್ ಆಗುತ್ತಲ್ಲ ಅದು ಕ್ಯಾನ್ಸರ್. ಓಕೆ? ಸೊ ಈ ಮೆಥೋಟ್ರೆಕ್ಸೇಟ್ ಏನು ಮಾಡುತ್ತೆ, ಫಾಸ್ಟಾಗಿ ಡಿವೈಡ್ ಆಗ್ತಾ ಇರೋವಂತಹ ಸೆಲ್ಸ್ನ ಅಟ್ಯಾಕ್ ಮಾಡಿ ಆ ಸೆಲ್ ಗ್ರೋತ್ನ ಸ್ಟಾಪ್ ಮಾಡುತ್ತೆ. ಆಯಿತಾ? ಸೊ ಸೇಮ್ ಕ್ಯಾರೆಕ್ಟರ್, ಸೇಮ್ ಸಿಚುವೇಶನ್ನು ನಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿನಲ್ಲೂ ಕೂಡ ಇರುತ್ತೆ. ಏನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಂತಂತಂದರೆ, ಫ್ಯಾಲೋಪಿಯನ್ ಟ್ಯೂಬಲ್ಲಿ ಎಂಬ್ರಿಯೋ ಫಾರ್ಮ್ ಆಗಿ ಅಲ್ಲೇ ಸ್ಟಿಕ್ ಆಗಿರುತ್ತೆ. ಏನು ಗರ್ಭಾಶಯಕ್ಕೆ ಬಂದು ಗರ್ಭಾಶಯದ ಒಳಗಡೆಗೆ ಅಂಟ್ಕೋಬೇಕಾಗಿರುವಂತಹ ಎಂಬ್ರಿಯೋ ಫ್ಯಾಲೋಪಿಯನ್ ಟ್ಯೂಬಲ್ಲೇ ಅಂಟ್ಕೊಂಬಿಟ್ಟಿರುತ್ತೆ. ಆಯಿತಾ? ಸೊ ಅದು ಬೆಳೀತಾ 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 ಹೋಯಿತು ಅಂತಂತಂದರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಜಾಗ ಇರಲ್ಲ, ಆ್ಯಂಡ್ ಫ್ಯಾಲೋಪಿಯನ್ ಟ್ಯೂಬ್ಗೆ ಎಲಾಸ್ಟಿಸಿಟಿ ಇರೋದಿಲ್ಲ. ಆಯಿತಾ? ನಮ್ಮ ಯೂಟ್ರಸ್ಗೆ ಗರ್ಭಾಶಯಕ್ಕೆ ಏನು ಎಲಾಸ್ಟಿಸಿಟಿ ಇರುತ್ತೆ, ಮಗು ಬೆಳೀತಾ ಬೆಳೀತಾ ಹೋದಂಗೆ ನಮ್ಮ ಗರ್ಭಾಶಯ ಹಿಗ್ತಾ ಹೋಗುತ್ತೆ. ಸೊ ಮಗು ಬೆಳೀತಾ ಹೋಗುತ್ತೆ. ಆಯಿತಾ? ಆದರೆ ಫ್ಯಾಲೋಪಿಯನ್ ಟ್ಯೂಬು ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಅದು ಬೆಳೆಯೋದಿಲ್ಲ. ಆಯಿತಾ? ಸೊ ಒಂದು ಪರ್ಟಿಕ್ಯುಲರ್ ಗ್ರೋತ್ ಆದಮೇಲೆ ಮಗು ಬೆಳೆಯೋದಕ್ಕೆ ಜಾಗ ಇಲ್ದಿರ ಒಡೆದು ಹೋಗುತ್ತೆ, ಹಿಂಗೆ ಬ್ಲಾಸ್ಟ್ ಆಗುತ್ತೆ. ಆಯಿತಾ? ಹಾಗೇನಾದರೂ ಬ್ಲಾಸ್ಟ್ ಆಯಿತು ಅಂತಂತಂತಂದರೆ ತಾಯಿಗೂ ಕೂಡ ಅಪಾಯ, ಜೀವಕ್ಕೆ, ತಾಯಿ ಜೀವಕ್ಕೆ ಕೂಡ ಅಪಾಯ. ಸೊ ಹಾಗಾಗಿನೇ ಏನು ಮಾಡ್ತಾರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಯಿತು ಅಂತಂತಂತಂದರೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತಾರೆ. ಆಯಿತಾ? ಸೊ ಈಗ ಇದೇನು ಸೆಲ್ ಗ್ರೋತ್ ಆಗ್ತಾ ಇರುತ್ತಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದ್ರೇನು, ನಾರ್ಮಲ್ ಪ್ರೆಗ್ನೆನ್ಸಿ ಆದ್ರೇನು, ಇನಿಷಿಯಲ್ ಸ್ಟೇಜಲ್ಲಿ ಒಂದಿದ್ದು ಎರಡು ಸೆಲ್ ಆಗುತ್ತೆ, ಎರಡು ಸೆಲ್ ಇದ್ದಿದ್ದು ನಾಲ್ಕು ಸೆಲ್ ಆಗುತ್ತೆ, ನಾಲ್ಕು ಸೆಲ್ ಇದ್ದಿದ್ದು ಎಂಟು ಸೆಲ್ ಆಗುತ್ತೆ, ಇದು ಸೆಲ್ ಡಿವಿಷನ್. ಆಯಿತಾ? ಸೊ ಸೆಲ್ಸು ರ್ಯಾಪಿಡ್ ಆಗಿ ಡಿವೈಡ್ ಡಿವೈಡ್ ಆಗ್ತಾ 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 ಹೋಗುತ್ತೆ, ಮಗು ಬೆಳೀತಾ 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 ಹೋಗುತ್ತೆ. ಆಯಿತಾ? ಸೊ ಯಾವಾಗ ಈ ಮೆಥೋಟ್ರೆಕ್ಸೇಟ್ ಮೆಡಿಸಿನ್ನ ಕೊಡ್ತೀವಿ, ಅದ್ರದ್ದು ಕ್ಯಾರೆಕ್ಟರ್ ಏನು ಹೇಳಿ, ಫಾಸ್ಟಾಗಿ ಡಿವೈಡ್ ಆಗ್ತಾ ಇರುವಂತಹ ಸೆಲ್ಸ್ನ ಅಟ್ಯಾಕ್ ಮಾಡಿ ಆ ಸೆಲ್ ಗ್ರೋತ್ನ ಸ್ಟಾಪ್ ಮಾಡೋದು. ಸೊ ಮೆಥೋಟ್ರೆಕ್ಸೇಟ್ ಕೊಟ್ಟ ತಕ್ಷಣ ಡೈರೆಕ್ಟಾಗಿ ಎಂಬ್ರಿಯೋಗೆ ಹೋಗಿ ಅದು ಫರ್ದರ್ ಡಿವೈಡ್ ಆಗದೇ ಇರೋ ಹಾಗೆ ನಿಲ್ಲಿಸಿ ಅದನ್ನು ಸಾಯಿಸುತ್ತೆ. ಓಕೆ? ಸೊ ಸ್ಲೋಲಿ ಅದು ನಾರ್ಮಲಿಗೆ ಬರುತ್ತೆ. ಓಕೆ? ಆಫ್ಟರ್ ದ್ಯಾಟ್ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಿ ಅದು ಆಚೆ ಬರುತ್ತೆ. ಓಕೆ? ಇದಿಷ್ಟು ಮೆಥೋಟ್ರೆಕ್ಸೇಟ್ ಕೊಟ್ಟ ಮೇಲೆ ಆಗುವಂಥದ್ದು. ಸೊ ಇದರದ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತಂತಂತಂದರೆ, ಮೆಥೋಟ್ರೆಕ್ಸೇಟ್ ಇಂಜೆಕ್ಷನಿಗೆ ಯೂಶಲ್ ಆಗಿ 20,000 ಆಗುತ್ತೆ. ಲ್ಯಾಪ್ರೋಸ್ಕೋಪಿ ಸರ್ಜರಿ ಏನು ಮಾಡಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿನ ರಿಮೂವ್ ಮಾಡ್ತಾರಲ್ಲ, ಅದಕ್ಕೆ 35,000 to 75,000 ಆಗುತ್ತೆ. ಅದರೊಳಗಡೆಗೆ ಟ್ಯೂಬ್ ರಿಮೂವಲ್ ಆಗಿರಬಹುದು, ಟ್ಯೂಬ್ ಸ್ಟಿಚಿಂಗ್ ಆಗಿರಬಹುದು, ಎಲ್ಲನೂ ಬರುತ್ತೆ. ಆಯಿತಾ? 35,000 to 70,000 ಒಳಗೆ. ಈಗ ಬರೀ ಇಂಜೆಕ್ಷನ್, ಮೆಥೋಟ್ರೆಕ್ಸೇಟ್ ಇಂಜೆಕ್ಷನ್ಗೆ 20,000 ಅಷ್ಟು ಆಗುತ್ತೆ.
ಸೊ ಕ್ವಶನ್ ಏನು, ಇದರಿಂದಾನೇ ನಮಗೆ ಸರ್ಜರಿನ ಅವಾಯ್ಡ್ ಮಾಡಬಹುದು ಅನ್ನೋದಾದರೆ ಯಾಕೆ ಇದನ್ನೇ ಎಲ್ಲರೂ ಇಂಜೆಕ್ಷನ್ ತೊಗೊಳಲ್ಲ, ಯಾಕೆ ಸರ್ಜಿಕಲ್ ರಿಮೂವಲ್ಗೆ ಹೋಗ್ತಾರೆ ಅನ್ನೋದು ಪ್ರೈಮ್ ಕ್ವಶನ್. ಆಯಿತಾ, ಯಾಕೆ ಹೋಗ್ತಾರೆ, ಯಾಕೆ ಲ್ಯಾಪ್ರೋಸ್ಕೋಪಿನೇ ಮಾಡಿಸ್ಕೊಂಡು ಟ್ಯೂಬ್ ರಿಮೂವಲ್ ಮಾಡಿಸ್ಕೊತಾರೆ, ಮಗುನ ತೆಗೆಸ್ತಾರೆ, ಏನು ಯಾಕೆ ಅಂತಂತ ಕೇಳಿದ್ರೆ ಅದಕ್ಕೂ ಒಂದಿಷ್ಟು ಕಂಡೀಷನ್ಸ್ ಇದೆ. ಆಯಿತಾ, ಸೊ ಏನು ಅಂತಂತಂದರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಎಷ್ಟು ಬೇಗ ಅದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಗೊತ್ತಾಗುತ್ತೆ ಅಷ್ಟು ಬೇಗ ಈ ಇಂಜೆಕ್ಷನ್ನ ಕೊಡಬಹುದು. ಓಕೆ, ಸೊ ಏನು ಅಂತಂತಂತಂದರೆ ಅದಕ್ಕೇ ನಾನು ಹಿಂದಿನ ವೀಡಿಯೋನಲ್ಲೂ ಹೇಳಿದ್ದೀನಿ, ಯಾವಾಗ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ವೇಟ್ ಮಾಡಬೇಡಿ, 3 ಮಂತ್ಸ್ವರೆಗೂ ವೇಟ್ ಮಾಡೋಣ, ಈ ನ್ಯೂಸ್ ಯಾರಿಗೂ ಗೊತ್ತಾಗಬಾರ್ದು, ಅವ್ರಿಗೆ ಹೇಳಬಾರ್ದು, ಇವ್ರಿಗೆ ಹೇಳಬಾರ್ದು ಅಂತ ಕಲ್ಪನೆ ಒಳಗೆ ಇರೋಕ್ಕೆ ಹೋಗಬೇಡಿ. ದಯವಿಟ್ಟು ಫಸ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ಮಗು ಎಲ್ಲಿ ಬೆಳೀತಾ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಹೊಟ್ಟೆ ಒಳಗಡೆಗೆ ಅಂದ್ರೇ ಗರ್ಭಾಶಯದ ಒಳಗಡೆನೆ ಮಗು ಬೆಳಿಬೇಕು, ಆವಾಗ ಮಾತ್ರ ಅದು ಪಾಸಿಟಿವ್ ಪ್ರೆಗ್ನೆನ್ಸಿ, ವಯಬಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಅಂದರೆ ಫುಲ್ ಟರ್ಮ್ ಆಗುವಂತಹ ಪ್ರೆಗ್ನೆನ್ಸಿ, ಅದರ್ ದ್ಯಾನ್ ಗರ್ಭಾಶಯ, ಗರ್ಭಾಶಯ ಬಿಟ್ಟು ಬೇರೆ ಯಾವುದೇ ಪಾರ್ಟಲ್ಲಿ ಸ್ಟಿಕ್ ಆಗಿತ್ತು ಅಂತಂತಂದರೆ ಅದು ಬೆಳೆಯೋದಿಲ್ಲ, ಮಗು ಬೆಳೆಯೋದಿಲ್ಲ, ತಾಯಿ ಜೀವಕ್ಕೂ ಅಪಾಯ, ಮಗುನೂ ಉಳಿಯೋದಿಲ್ಲ. ಆಯಿತಾ, ಸೊ ಯಾವಾಗ ಪಾಸಿಟಿವ್ ಬರುತ್ತೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ. ಯಾಕೆ ಅಂತಂತಂದರೆ ಇದು ಮೆಥೋಟ್ರೆಕ್ಸೆಟ್ ಇಂಜೆಕ್ಷನ್ ಏನಿದೆ ಅಲ್ಲ ಕೊಡಬೇಕು ಅಂತಂತಂತಂದರೆ ಎಲ್ಲರಿಗೂ ಕೊಡೋದಕ್ಕಾಗೋದಿಲ್ಲ. ಆಯಿತಾ, ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನು ಅಂತಂತಂದರೆ ಇದಕ್ಕೂ ಸಿಕ್ಕಾಪಟ್ಟೆ ಕಂಡೀಷನ್ಸ್ ಇದೆ. ಒಂದು ಬೀಟಾ ಹೆಚ್ ಸಿ ಜಿ ಲೆವೆಲ್, ಆಯಿತಾ, ಪರ್ಟಿಕ್ಯುಲರ್ ಬೀಟಾ ಹೆಚ್ ಸಿ ಜಿ ಲೆವೆಲ್ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಬೀಟಾ ಹೆಚ್ ಸಿ ಜಿ ಲೆವೆಲ್ ಇಷ್ಟಿರಬೇಕು ಇಷ್ಟಿರಬೇಕು, ಒಬ್ಬೊಬ್ಬರು 5000 ಅಂತ ಹೇಳ್ತಾರೆ, ಒಬ್ಬೊಬ್ಬರು 2500 ಅಂತ ಹೇಳ್ತಾರೆ. ಸೊ ಅದು ವೇರೀಸ್, ಡಾಕ್ಟರ್ಸು ಪರ್ಟಿಕ್ಯುಲರ್ ಆಗಿ ಅದನ್ನು ಅಬ್ಸರ್ವ್ ಮಾಡಿ ಮಾಡಬಹುದಾ ಮಾಡೋಕ್ಕಾಗಲ್ವಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಇಂಜೆಕ್ಷನ್ ಕೊಡಬಹುದಾ ಕೊಡೋಕ್ಕಾಗಲ್ವಾ ಅನ್ನೋದನ್ನ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ನಿಮ್ಮ ಸಿಚುವೇಶನ್ ನೋಡಿಕೊಂಡು. ಆಯಿತಾ, ಫಸ್ಟ್ ಏನು ಚೆಕ್ ಮಾಡ್ತಾರೆ ಅಂತಂದರೆ ಬೀಟಾ ಹೆಚ್ ಸಿ ಜಿ ಲೆವೆಲ್ಸ್ ಚೆಕ್ ಮಾಡ್ತಾರೆ, ಆ್ಯಂಡ್ ಸ್ಯಾಕ್ ಚೆಕ್ ಮಾಡ್ತಾರೆ, ಅಂದರೆ ಮಾಸ್, ಅಂದರೆ ಬೇಬಿ ಎಷ್ಟು ಗ್ರೋತ್ ಆಗಿದೆ. ಆಯಿತಾ, ಒಬ್ಬೊಬ್ಬರು 4 ಸೆಂಟಿಮೀಟರ್ಕ್ಕಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ, ಒಬ್ಬೊಬ್ಬರು 2.5 ಸೆಂಟಿಮೀಟರ್ಕ್ಕಿಂತ ಕಮ್ಮಿ ಇರಬೇಕು ಅಂತ ಹೇಳ್ತಾರೆ. ಆಯಿತಾ, ಸೊ ಒಂದು ಬೀಟಾ ಹೆಚ್ ಸಿ ಜಿ, ಇನ್ನೊಂದು ಮಾಸ್ ಆಫ್ ದಿ ಬೇಬಿ, ಬೇಬಿ ಎಷ್ಟು ಡೆವಲಪ್ ಆಗಿದೆ ಅನ್ನೋದು. ಆಯಿತಾ, ಅದ್ರ ಜೊತೆ ಜೊತೆಗೆ ಬಿ ಪಿ, ವೈಟಲ್ಸ್ ಎಲ್ಲ ನಾರ್ಮಲ್ ಇರಬೇಕು ಅಂತಂತಂದರೆ ಹಾರ್ಟ್ ಬೀಟ್ ಆಗಿರಬಹುದು ಆ್ಯಂಡ್ ಬಿ ಪಿ ಬ್ಲಡ್ ಪ್ರೆಷರ್ ಆಗಿರಬಹುದು ನಾರ್ಮಲ್ ಇರಬೇಕು. ಅಂದರೆ ಹೈಪೋನೂ ಇರಬಾರ್ದು ಹೈಪರೂ ಇರಬಾರ್ದು, ನಾರ್ಮಲ್ ರೇಂಜಲ್ಲಿ ಇರಬೇಕು. ಓಕೆ, ಅದ್ರ ಜೊತೆ ಜೊತೆಗೆ ರಿಸಸ್ ಫ್ಯಾಕ್ಟರ್, ಅಂದರೆ ರಿಸಸ್ ಫ್ಯಾಕ್ಟರ್ ಅಂತಂದರೆ ಒ ಪಾಸಿಟಿವ್ ಒ ನೆಗೆಟಿವ್, ಅದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂತ ಏನು ಹೇಳ್ತಾರಲ್ಲ ಅದನ್ನು ರೀಸಸ್ ಫ್ಯಾಕ್ಟರ್ ಅಂತ ಹೇಳ್ತಾರೆ, ಅದನ್ನು ಕೂಡ ಚೆಕ್ ಮಾಡಬೇಕು. ಓಕೆ, ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಏನು ಅಂತಂತಂದರೆ ಟ್ವಿನ್ ಪ್ರೆಗ್ನೆನ್ಸಿ ಇರಬಾರ್ದು. ಟ್ವಿನ್ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ, ಒಂದು ಮಗು ಕರೆಕ್ಟಾಗಿ ಗರ್ಭಾಶಯದ ಒಳಗೆ ಸ್ಟಿಕ್ ಆಗಿ ಇನ್ನೊಂದು ಮಗು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಏನಾದರೂ ಸ್ಟಿಕ್ ಆಗಿತ್ತು ಅಂತಂತಂದರೆ ಅಂಥ ಸಿಚುವೇಷನ್ಸಲ್ಲಿ ಮೆಥೋಟ್ರೆಕ್ಸೆಟ್ ಇಂಜೆಕ್ಷನ್ನು ಕೊಡೋದಕ್ಕಾಗೋದಿಲ್ಲ. ಯಾಕೆ ಅಂತಂತಂತಂದರೆ ಒಂದ್ಸತಿ ಮೆಥೋಟ್ರೆಕ್ಸೆಟ್ ಇಂಜೆಕ್ಷನ್ ಕೊಟ್ವಿ ಅಂತಂದ್ ಕೊಟ್ಟರೆ ಡಾಕ್ಟರ್ಸು ಎರಡೂ ಎಂಬ್ರಿಯೋಸ್ನ ಅದು ಅಟ್ಯಾಕ್ ಮಾಡುತ್ತೆ. ಯಾಕೆ ಹೇಳಿ, ಅದ್ರದ್ದು ಕ್ಯಾರೆಕ್ಟರೇ ಏನು ಅಂತಂತಂತಂದರೆ ಫಾಸ್ಟಾಗಿ ಡಿವೈಡ್ ಆಗ್ತಾ ಇರೋ ಸೆಲ್ನ ಅಟ್ಯಾಕ್ ಮಾಡಿ ಕೊಲ್ಲೋದು. ಆಯಿತಾ, ಸೊ ಹಾಗಾಗಿ ಗರ್ಭಾಶಯದೊಳಗಿದ್ರೂ ಸೆಲ್ ಡಿವಿಷನ್ ಫಾಸ್ಟಾಗೇ ಆಗ್ತಾ ಇರುತ್ತೆ, ಫೆಲೋಪಿಯನ್ ಟ್ಯೂಬ್ ಒಳಗಿದ್ರೂ ಸೆಲ್ ಡಿವಿಷನು ಫಾಸ್ಟಾಗೇ ಇರುತ್ತೆ. ಸೊ ಈ ಮೆಥೋಟ್ರೆಕ್ಸೆಟ್ ಕೊಟ್ಟ ತಕ್ಷಣ ಎರಡೂ ಎಂಬ್ರಿಯೋಸ್ನು ಅಟ್ಯಾಕ್ ಮಾಡುತ್ತೆ. ಆಯಿತಾ, ಸೊ ಹಾಗಾಗಿ ಒಂದೇ ಎಂಬ್ರಿಯೋ ಇರಬೇಕು, ಅದು ಫೆಲೋಪಿಯನ್ ಟ್ಯೂಬಲ್ಲೇ ಇರಬೇಕು, ಈ ಥರ ಟ್ವಿನ್ ಪ್ರೆಗ್ನೆನ್ಸಿ ಇರಬಾರ್ದು. ಇದೊಂದು ಕಂಡೀಷನ್. ಇದ್ರ ಜೊತೆಗೆ ಇನ್ನೊಂದು ಕಂಡೀಷನ್ ಏನು ಅಂತಂತಂತಂದರೆ ಇದು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಕೊಡುವಂತಹ ಮೆಡಿಸಿನ್ ಆಗಿರೋದ್ರಿಂದ ಕೊಟ್ಟಾದಮೇಲೆ ಸಿಕ್ಕಾಪಟ್ಟೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಆಯಿತಾ, ಸೊ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಫಾಲೋ ಅಪ್ಸು ಆ್ಯಂಡ್ ಅಬ್ಸರ್ವೇಷನ್ನು ತುಂಬ ಇಂಪಾರ್ಟೆಂಟ್ ಇರುತ್ತೆ. ವೈಟಲ್ಸ್ ನಾರ್ಮಲ್ ಇಲ್ಲ ಇಲ್ಲ, ಬೀಟಾ ಹೆಚ್ ಸಿ ಜಿನ ಡೈಲಿ ಮಾನಿಟರ್ ಮಾಡಬೇಕಾಗಿರುತ್ತೆ. ಸೊ ಈ ಥರ ಎಲ್ಲದನ್ನು ಮಾನಿಟರ್ ಮಾಡಬೇಕಾಗಿರೋದ್ರಿಂದ ಡಾಕ್ಟರ್ ಹತ್ರನೇ ಇರಬೇಕು. ಐ ಮೀನ್ ತುಂಬ 1 ಅವರು 2 ಅವರು ಜರ್ನಿ ಎಲ್ಲ ಇರುವಂತಹ ಡಾಕ್ಟರ್ಸ್ ಹತ್ರ ಕನ್ಸಲ್ಟ್ ಮಾಡೋಕ್ಕೆ ಹೋಗಬೇಡಿ, ಹತ್ತಿರ ಇರಬೇಕು. ಅಡ್ಮಿಟ್ ಆಗುವಂತಂತಂತಂದರೆ ಅಡ್ಮಿಟ್ ಆಗುವಂಥ ಸಿಚುವೇಷನ್ ಇರಬೇಕು, ಆ್ಯಂಡ್ ಫಾಲೋಅಪ್ಸಿಗೆ ನೀವು ಅವ್ರು ಹೇಳಿದವಾಗ ನೀವು ಹೋಗಿ ಅವ್ರನ್ನ ಮೀಟ್ ಮಾಡುವಂತಹ ಕಂಡೀಷನಲ್ಲಿ ನೀವು ಇರಬೇಕು ಅಷ್ಟೆ. ಆಯಿತಾ, ಸೊ ಇಷ್ಟೆಲ್ಲ ಕಂಡೀಷನ್ಗೆ ಓಕೆ ಆದರೆ ಮಾತ್ರ ಮೆಥೋಟ್ರೆಕ್ಸೆಟ್ ಇಂಜೆಕ್ಷನ್ನ ಕೊಡ್ತಾರೆ. ಓಕೆ, ಎಲ್ಲರಿಗೂ ಕೊಡೋದಿಲ್ಲ.
ಆ್ಯಂಡ್ ಇದನ್ನು ಡೋಸೇಜ್ ಎಲ್ಲ ನಿಮ್ಮ ಸಿಚುವೇಶನ್ ಮೇಲೆ, ನಿಮ್ಮ ಕಂಡೀಷನ್ ಮೇಲೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಒಬ್ಬೊಬ್ಬರಿಗೆ ಒಂದೇ ಡೋಸೇಜಿಂದನೂ ವಿತ್ಡ್ರಾವಲ್ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಬಿಟ ಹೆಸಿಜ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ, ಆ್ಯಂಡ್ ಎರಡನೇ ಡೋಸು ಬೇಕಾಗಲ್ಲ ಯೂಶ್ವಲ್ ಆಗಿ. ಬಟ್ ಕೆಲವೊಂದಿಷ್ಟು ಜನಕ್ಕೆ ಎರಡನೇ ಡೋಸ್ ಬೇಕಾಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಮಲ್ಟಿಪಲ್ ಡೋಸೇಜ್ ಕೂಡ ಬೇಕಾಗುತ್ತೆ. ಇದನ್ನೆಲ್ಲ ಡಾಕ್ಟರ್ಸು ಕ್ಯಾಲ್ಕುಲೇಟ್ ಮಾಡಿ ನಿಮ್ಮ ಸಿಚುವೇಶನ್ ನೋಡಿಕೊಂಡು ಕೊಡ್ತಾರೆ. ಓಕೆ, ಆ್ಯಂಡ್ ಸಿನ್ಸ್ ಇದು ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಯೂಸ್ ಮಾಡುವಂತಹ ಮೆಡಿಸಿನ್ ಆಗಿರೋದ್ರಿಂದ ಫಾಸ್ಟ್ ಸೆಲ್ ಡಿವಿಷನ್ ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ ಯೂಶ್ವಲ್ ಆಗಿ. ಸೊ ಎಲ್ಲೆಲ್ಲಿ ಸೆಲ್ ಡಿವಿಷನ್ ಫಾಸ್ಟಾಗಿ ಆಗ್ತಾ ಇರುತ್ತೆ, ಈ ಮೆಡಿಸಿನ್ನು ಆ ಎಲ್ಲ ಪ್ರೋಸೆಸ್ಸನ್ನು ಅಟ್ಯಾಕ್ ಮಾಡುತ್ತೆ. ಲೈಕ್ ಲಂಗ್ಸಲ್ಲಿ ಸೆಲ್ ಡಿವಿಷನ್ ಆಗ್ತಾ ಇರುತ್ತೆ, ಆ್ಯಂಡ್ ಬಾಯಿ ಒಳಗಡೆಗೆ ಆಗ್ತಾ ಇರುತ್ತೆ, ಆ್ಯಂಡ್ ಹೇರ್ಸು ಸ್ಮಾಲ್ ಇಂಟೆಸ್ಟೈನ್ ಒಳಗೆ ಸೆಲ್ ಗ್ರೋತ್ ನಡೀತಾ ಇರುತ್ತೆ. ಸೊ ಈ ಎಲ್ಲ ಪ್ರೋಸೆಸ್ಸನ್ನು ಈ ಇಂಜೆಕ್ಷನ್ನು ಅಫೆಕ್ಟ್ ಮಾಡುತ್ತೆ, ಆಯಿತಾ? ಸೊ ಹಾಗಾಗಿ ಇದರಿಂದ ಸೈಡ್ ಎಫೆಕ್ಟ್ಸು ತುಂಬ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಸೈಡ್ ಎಫೆಕ್ಟ್ಸ್ ಏನೇನೆಲ್ಲ ಆಗುತ್ತೆ ಅಂತಂತಂದರೆ, ವಾಂತಿ ಬರೋದು, ವಾಕರಿಕೆ ಆಗೋದು, ಸುಸ್ತಾಗೋದು, ಏನು ಮಾಡಬೇಕು ಅಂತ ಅನ್ಸದೇ ಇರೋದು, ಆ್ಯಂಡ್ ಏನಂತಾರೆ ಅದಕ್ಕೆ, ಕೂದಲು ಉದುರೋದು. ಕೀಮೋಥೆರಪಿ ತೊಗೊಂಡವಾಗ ನೋಡ್ತಿರಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೆ, ಸೇಮ್ ಆಯಿತಾ. ಸೊ ತಲೆ ಕೂದಲು ಉದುರೋದು ಆ್ಯಂಡ್ ವಾಂತಿ, ವಾಕರಿಕೆ, ಮೌತ್ ಅಲ್ಸರು, ಫಟ್ಟಿ ಅಂತಂದರೆ ಟಯರ್ಡ್ನೆಸ್ಸು, ಏನು ತಿನ್ನಬೇಕು ಅಂತ ಅನ್ಸಲ್ಲ, ಲಾಸ್ ಆಫ್ ಅಪಿಟೈಟ್ ಅಂತಾರೆ ಅದಕ್ಕೆ. ಆಮೇಲೆ ಅಬ್ಡೊಮಿನಲ್ ಪೇನ್, ಸಿಕ್ಕಾಪಟ್ಟೆ ಅಬ್ಡೊಮಿನಲ್ ಪೇನ್ ಕೂಡ ಇರುತ್ತೆ, ಯು ಬಿ ರೆಡಿ ಫಾರ್ ದ್ಯಾಟ್. ಅದ್ರ ಜೊತೆ ಜೊತೆಗೆ ಬ್ಲೀಡಿಂಗ್ ಕೂಡ ಸಿಕ್ಕಾಪಟ್ಟೆ ಆಗುತ್ತೆ, ಯಾಕಂತಂತಂದರೆ ಅದು ಕನ್ಸೀವ್ ಆಗಿದ ಮೇಲೆ ಅದನ್ನು ಫೋರ್ಸ್ಫುಲ್ ಆಗಿ ತೆಗಿತಾ ಇರೋದಲ್ವಾ. ಸೊ ಹಾಗಾಗಿ ಬ್ಲೀಡಿಂಗ್ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ, ಅಬ್ಡೊಮಿನಲ್ ಪೇನ್ ಕೂಡ ಜಾಸ್ತಿ ಆಗುತ್ತೆ. ಅಗೇನ್ ನಾನು ಹೇಳ್ತೀನಿ, ಪೇನು ಟಾಲರೆನ್ಸು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿ ಇರುತ್ತೆ, ಆಯಿತಾ? ಬಟ್ ಈ ಪ್ರಾಸೆಸ್ಸಲ್ಲಿ ಖಂಡಿತವಾಗ್ಲೂ ನೋವಾಗುತ್ತೆ, ಯು ಶುಡ್ ಬಿ ರೆಡಿ. ಈಗ ಆಗಿದೆ ಅಂತಂದರೆ ಅದನ್ನು ಚೇಂಜ್ ಮಾಡೋಕ್ಕಂತರೂ ಯಾರ ಕಡೆಯಿಂದನೂ ಆಗಲ್ಲ ಅಲ್ವಾ. ಸೊ ನೀವು ಮಾಡಿಸ್ಕೊತಾ ಇದ್ದೀರಾ ಅಂತಂದರೆ ನೀವೇ ಫೇಸ್ ಮಾಡಬೇಕು, ನಿಮ್ಮನ್ನು ಬಿಟ್ಟರು ಬೇರೆ ಯಾರೂ ಫೇಸ್ ಮಾಡೋಕ್ಕಾಗಲ್ಲ, ನಿಮ್ಮ ನೋವನ್ನು ಬೇರೆಯವರು ತೊಗೊಳೋದಕ್ಕಾಗೋದಿಲ್ಲ, ಆಯಿತಾ? ಸೊ ಬಿ ರೆಡಿ ಫಾರ್ ಇಟ್. ಓಕೆ, ಸೊ ಈ ಇಂಜೆಕ್ಷನ್ನ ಎಲ್ಲಿ ಕೊಡ್ತಾರೆ ಅಂತಂತಂದರೆ, ಯೂಶ್ವಲ್ ಆಗಿ ಇಲ್ಲಿ ಥೈಸಿಗೆ ಕೊಡ್ತಾರೆ, ಮಸಲ್ಸಿಗೆ ಕೊಡ್ತಾರೆ, ಥೈಸಿಗೆ ಕೊಡ್ತಾರೆ, ಆ್ಯಂಡ್ ಹಿಪ್ಸಿಗೆ ಕೊಡ್ತಾರೆ, ಇನ್ನೂ ಕೆಲವೊಂದಿಷ್ಟು ಕೇಸಸಲ್ಲಿ ವೇನ್ಸಿಗೆ ಕೊಡ್ತಾರೆ, ಡ್ರಿಪ್ಸ್ ಥ್ರೂ ವೇನ್ಸಿಗೆ ಕೊಡ್ತಾರೆ, ಆಯಿತಾ? ಆ್ಯಂಡ್ ಇದನ್ನು ಮೆಥೋಟ್ರೆಕ್ಸೇಟ್ ಕೊಟ್ಟಾದಮೇಲೆ ಇದು ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಹೇಗೆ ಚೆಕ್ ಮಾಡ್ತಾರೆ ಅಂತಂತಂದರೆ, ಆಫ್ಟರ್ ಟೂ ಡೇಸ್ ಆರ್ ಆಫ್ಟರ್ ಫೋರ್ ಡೇಸ್ ನಿಮ್ಮ ಬೀಟಾ ಹೆಚ್ ಸಿ ಜಿ ಲೆವೆಲ್ಸ್ನ ಬೀಟಾ ಹೆಚ್ ಸಿ ಜಿ ಲೆವೆಲ್ನ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಈ ಮೆಡಿಸಿನ್ ಕೊಟ್ಟ ಆದಮೇಲೆ 15% ಅಷ್ಟು ಬೀಟಾ ಹೆಚ್ ಸಿ ಜಿ ಲೆವೆಲ್ ಇಮಿಡಿಯೇಟಾಗಿ ಡ್ರಾಪ್ ಆಗಬೇಕು, ಆಯಿತಾ? ಸೊ ಡ್ರಾಪ್ ಆಗಿದೆ ಅಂತಂತಂತಂದರೆ ಮೆಡಿಸಿನ್ ಈಸ್ ವರ್ಕಿಂಗ್ ಫಾರ್ ಯು ಅಂತ, ಆಗಿಲ್ಲ ಅಂತಂತಂತಂದವಾಗ ಟ್ರೀಟ್ಮೆಂಟ್ ಫೇಲ್ಯೂರ್ ಅಂತ ಅರ್ಥ. ಓಕೆ, ಸೊ ವಾಟ್ ನೆಕ್ಸ್ಟ್ ಆಫ್ಟರ್ ಮೆಥೋಟ್ರೆಕ್ಸೇಟ್ ಅಂತಂತ ಕೇಳಿದ್ರೆ, ಮಿನಿಮಮ್ 3 to 6 ಸೈಕಲ್ಸು ನಾರ್ಮಲ್ ಪಿರಿಯಡ್ಸು, ನಿಮ್ಮ ಪಿರಿಯಡ್ಸು ಎಲ್ಲ ರೆಗ್ಯುಲರ್ ಆಗಿ 6 ಟೈಮ್ಸ್ ಆದರೂ ಬರೋವರೆಗೂ ನೀವು ಮತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಾರ್ದು ಯೂಶ್ವಲ್ ಆಗಿ. ಯಾಕೆಂದರೆ ಇದಕ್ಕೆ ಎರಡು ಕಾರಣಗಳಿದೆ. ಒಂದು ಕಾರಣ ಏನು ಅಂತಂತಂದರೆ, ಒಂದ್ಸತಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಮೇಲೆ ಇಮಿಡಿಯೇಟಾಗಿ ನೀವು ತಿರ್ಗಾ ಕನ್ಸೀವ್ ಆದರೆ ಅಂತಂತಂದರೆ ಅದೇ ರಿಪೀಟ್ ಆಗೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ, ಆಯಿತಾ? ಸೊ ಹಾಗಾಗಿನೇ ಯಾರಿಗೆಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರುತ್ತೆ ಅವರು ಮಿನಿಮಮ್ 3 ಸೈಕಲ್ಸ್ ಅವ್ರ 4 ಸೈಕಲ್ಸು ಟ್ರೈ ಮಾಡಿಬಿಡಿ ಅಂತಲೇ ಡಾಕ್ಟರ್ ಸಜೆಸ್ಟ್ ಮಾಡೋದು. ಒಬ್ಬೊಬ್ಬರಿಗಂತರೂ 6 ಸೈಕಲ್ಸ್ವರೆಗೂ ಟ್ರೈ ಮಾಡಿಬಿಡಿ ಅಂತಲೇ ಹೇಳ್ತಾರೆ ಡಾಕ್ಟರ್ಸ್, ಆಯಿತಾ? ಎಟ್ ದ ಸೇಮ್ ಟೈಮ್ ಮೆಥೋಟ್ರೆಕ್ಸೇಟ್ ಕೊಟ್ಟವಾಗ ಏನಾಗುತ್ತೆ ಅಂತಂತಂದರೆ, ಅಟ್ಲೀಸ್ಟ್ ಅದರದ್ದು ಎಫೆಕ್ಟು ಮಿನಿಮಮ್ 3 ಮಂತ್ಸ್ವರೆಗೂ ನಮ್ಮ ದೇಹದಲ್ಲಿ ಇರುತ್ತೆ, ಆಯಿತಾ? ಸೊ ಹಾಗಾಗಿ ತಿರ್ಗಾ ನೀವೇನಾದರೂ ಕನ್ಸೀವ್ ಆದ್ರಿ ಅಂತಂತಂದರೆ ಈ ಮೆಥೋಟ್ರೆಕ್ಸೇಟ್ ಏನು ಮಾಡುತ್ತೆ, ಅಗೇನ್ ತನ್ನ ಕೆಲಸನ ತಾನು ಮಾಡುತ್ತೆ. ಏನು ಮಾಡುತ್ತೆ ಅದ್ರ ಕೆಲಸ, ಏನು ಫಾಸ್ಟಾಗಿ ಡಿವೈಡ್ ಆಗ್ತಾ ಇರೋ ಸೆಲ್ಸ್ನ ಕೊಂದು ಹಾಕುತ್ತೆ, ಆಯಿತಾ? ಹಾಗೆ ನೀವು ಮತ್ತೆ ಕನ್ಸೀವ್ ಆದ್ರಿ ಅಂತಂತಂದರೆ ಮತ್ತೆ ಅಬೋರ್ಷನ್ ಆಗುತ್ತೆ, ಆಯಿತಾ? ಸೊ ಹಾಗಾಗಿನೇ ಮೆಥೋಟ್ರೆಕ್ಸೇಟ್ ತೊಗೊಂಡು ಆದಮೇಲೆ, ಟ್ರೀಟ್ಮೆಂಟ್ ತೊಗೊಂಡು ಆದಮೇಲೆ ನಿಮ್ಮದು ಆ ಸೈಕಲ್ ಕಂಪ್ಲೀಟ್ ವಿತ್ಡ್ರಾವಲ್ ಬ್ಲೀಡಿಂಗ್ ಎಲ್ಲ ಕಂಪ್ಲೀಟ್ ಆಗಿ ನಿಮ್ಮ ಅಬೋರ್ಷನ್ ಕಂಪ್ಲೀಟ್ ಆದಮೇಲೆ ಅಲ್ಲಿಂದ 6 ಸೈಕಲ್ಸ್ವರೆಗೂ ನೀವು ಮತ್ತೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಾರ್ದು. ಓಕೆ, ಆ್ಯಂಡ್ ಇನ್ನೊಂದು ಏನು ಕಂಡೀಷನ್ ಅಂತಂತಂದರೆ, ಈ ಇಂಜೆಕ್ಷನ್ಸ್ನ ನೀವಾಗೇ ನಮಗೆ ನಾವೇ ಕೊಟ್ಕೊಳ್ಳೋ ಹಾಗಿಲ್ಲ, ಕಂಪಲ್ಸರಿ ಡಾಕ್ಟರ್ ಅಬ್ಸರ್ವೇಷನಲ್ಲೇ ಕೊಟ್ಕೋಬೇಕು. ಆ್ಯಂಡ್ ಬ್ಲೀಡಿಂಗ್ ಎಲ್ಲ ಸ್ಟಾರ್ಟ್ ಆದಮೇಲೆ ಅದು ಕಂಪ್ಲೀಟ್ ಆದಮೇಲೆ ಮತ್ತೆ ತಿರ್ಗಾ ಸ್ಕ್ಯಾನಿಂಗ್ ಎಲ್ಲ ಇರುತ್ತೆ, ಫಾಲೋಅಪ್ಸ್ ಚೆಕಪ್ಸ್ ಎಲ್ಲ ಇರುತ್ತೆ. ಡಾಕ್ಟರ್ನ ಮೀಟ್ ಮಾಡಿ ನಿಮ್ಮ ಕಂಡೀಷನ್ ಏನಿದೆ ಎಂತಿದೆ ಅನ್ನೋದನ್ನು ತಿಳ್ಕೊಂಡು ಆದಮೇಲೆ ನೆಕ್ಸ್ಟ್ ಪ್ರೆಗ್ನೆನ್ಸಿ ಯಾವಾಗ ಪ್ಲ್ಯಾನ್ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಡಾಕ್ಟರ್ ಹತ್ರನೇ ಮಾತಾಡಿ. ಯೂಶ್ವಲ್ 6 ಮಂತ್ಸ್. ಓಕೆ, ಸೊ ಇದಿಷ್ಟು ಮೆಥೋಟ್ರೆಕ್ಸೇಟ್ ಇಂಜೆಕ್ಷನ್ ಬಗ್ಗೆ. ಈ ಇಂಜೆಕ್ಷನ್ನಿಂದ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ನಾವು ಬಚಾವ್ ಆಗಬಹುದು, ನಮ್ಮ ಟ್ಯೂಬ್ಸ್ನ ನಾವು ಸೇವ್ ಮಾಡ್ಕೋಬಹುದು, ಸರ್ಜರಿ ಮಾಡಿಸ್ಕೊಳ್ತೀರಾ, ಆಯಿತಾ? ಸೊ ಸರ್ಜರಿ ಮಾಡಿಸ್ಕೊಂಡ್ರೂ ಏನು ಅಂತಂತಂದರೆ, ಅವತ್ತಿನ ದಿವಸನೇ ಅಥವಾ ಅದರ ನೆಕ್ಸ್ಟ್ ಡೇ ಮನೆಗೆ ವಾಪಸ್ ಕಳಿಸ್ತಾರೆ.
ಓಕೆ, ಈ ಇಂಜೆಕ್ಷನ್ ತೊಗೊಂಡಾವಾಗ ಕೆಲವೊಂದಿಷ್ಟು ಸೈಡ್ ಎಫೆಕ್ಟ್ಸು ಆಗುತ್ತೆ, ಬಟ್ ರೆಡಿ ಇರಬೇಕು, ನೀವು ರೆಡಿ ಇರಬೇಕು. ಆ್ಯಂಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದವಾಗ ತುಂಬ ಹೆದರ್ಕೊಳಕ್ಕೆ ಹೋಗಬೇಡಿ, ಬಂದಿರೋದನ್ನು ಎದುರಿಸಿ ನಿಂತ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ. ಓಕೆ, ತುಂಬ ಸಂಕಟ ಮಾಡ್ಕೋಬೇಡಿ. ಫಸ್ಟ್ ತಿಂಗು ಮಗು ಕಳ್ಕೊತೀವಿ ಅನ್ನೋದೊಂದಿರುತ್ತೆ, ಅದ್ರ ಜೊತೆ ಜೊತೆಗೆ ಲಾಟ್ ಆಫ್ ಮೆಡಿಸಿನ್ಸ್, ಲಾಟ್ ಆಫ್ ಪ್ರೊಸೀಜರ್, ಅದು ಮೆಂಟಲಿ ಫಿಸಿಕಲಿ ಟ್ರಾಮಾ ಆಗುತ್ತೆ, ಅರ್ಥ ಆಗುತ್ತೆ ಆಯಿತಾ. ಆದರೆ ಅದನ್ನು ಮೆಟ್ಟಿ ನಿಲ್ಲೋದನ್ನು ನೀವು ರೂಢಿಸ್ಕೊಳ್ಳೇಬೇಕು, ಯಾಕಂದರೆ ನೀವು ಬದುಕಬೇಕು ಅಂತಂದರೆ ನೀವು ಮಾಡಲೇಬೇಕು. ನೀವು ಬದುಕಿದ್ರೆ ತಾನೇ ನೆಕ್ಸ್ಟ್ ಇನ್ನೊಂದು ಸತಿ ಕನ್ಸಿವ್ ಆಗೋದಕ್ಕಾಗೋದು, ನಿಮ್ಮ ಮಗುನ ನೀವು ಬೆಳೆಸೋದಕ್ಕಾಗೋದು ಅಲ್ವಾ. ನಿಮ್ಮ ಮಗುಗೋಸ್ಕರನಾದರೂ ನೀವು ಗಟ್ಟಿಯಾಗಿ ಇರಬೇಕು. ಇದಿಷ್ಟು ಮೆಥೋಟ್ರೆಕ್ಸೇಟ್ ಇಂಜೆಕ್ಷನ್ ಬಗ್ಗೆ. ಐ ಥಿಂಕ್ ಯಾರು ಈ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಅವರಿಗೆ ಇದು ಯೂಸ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.